ಹರೇ ಶ್ರೀನಿವಾಸ. ಗುರುಭ್ಯೋ ನಮಃ. ಮೀರಾ ಮಾತಾಡೋದು. ಮಧ್ವನಾಮ ನೋಡ್ತಾ ಬಂದಿದ್ದೀವಿ. ಅಲ್ಲಿ ಮಧ್ವನಾಮದಲ್ಲಿ ಮೂರನೇ ಪದ್ಯ ಹೀಗಿದೆ: ಕರ್ಣಾಭಿಮಾನಿಗಳು ಸುರರು ದೇಹವ ಬಿಡಲು, ಕುರುಡ ಕಿವುಡ ಮೂಕನೆಂದು ಎನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳುವರು ಬುಧರು ಅಂತ ಹೇಳ್ತಾ ಇದ್ದಾರೆ. ಆ ವಾಯು ನಮ್ಮ ಕುಲಗುರು ರಾಯನು ಅಂತ ಆ ಮೂಲ ರೂಪ ಹನುಮ ಭೀಮ ಮಧ್ವಾಚಾರ್ಯರ ಅವತಾರ ರೂಪಗಳು ಇವಾಗ ಮೂಲ ರೂಪದ ಬಗ್ಗೆ ಒಂದು ಹೇಳ್ತಾ ಇದ್ದ. ನಾಲ್ಕು ಪದ್ಯಗಳಲ್ಲಿ ಮೂಲ ರೂಪವನ್ನು ಬಗ್ಗೆ ಹೇಳ್ತಾ ಇದ್ದ. ಈ ಮೂಲ ರೂಪ ಮುಖ್ಯ ಪ್ರಾಣ. ಈ ಮುಖ್ಯ ಪ್ರಾಣನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಎರಡನೇ ಒಂದು ವಿಶೇಷವನ್ನು ಹೇಳ್ತಾ ಇದ್ದಾರೆ. ಏನು ಅಂದರೆ ಕರ್ಣಾಭಿಮಾನಿಗಳು ಅಂದರೆ ಕರ್ಣ ಅಂದರೆ ಏನು? ಕರ್ಣ ಅಂದರೆ ಇಂದ್ರಿಯಗಳು. ನಮಗೆ ಇರುವಂಥ ಕಣ್ಣು, ಮೂಗು, ಕಿವಿ, ಬಾಯಿ, ಕೈ, ಕಾಲು ಇತ್ಯಾದಿ ಎಲ್ಲವೂ, ಇದು ಎಲ್ಲವೂ ಒಂದು ಟೂಲ್ ಥರ. ಇದನ್ನು ನಾವು ಜೀವ ಇದನ್ನು ಬಳಸ್ತಾನೆ. ಅಂದರೆ ಕಣ್ಣು, ನಮಗೆ ಕಣ್ಣು ಅಂದರೆ ಕಾಣುವಂಥದ್ದು ಇದಲ್ಲ. ಇವಾಗ ಕಣ್ಣು ಅಂತ ನಾವು ಯಾವುದನ್ನು ಹೇಳ್ತೀವೋ ಅದು ಒಂದು ಗೋಳಕ, ಇಟ್ಸ್ ಅ ಸಾಕೆಟ್ ಥರ. ಅಲ್ಲಿ ಯಾಕೆಂದರೆ ನೋಡಿ, ಕೆಲವರಿಗೆ ಕಣ್ಣು ತುಂಬ ಚೆನ್ನಾಗಿರುತ್ತೆ. ಆದರೆ ಅದು ಕಣ್ಣಿನ ಕೆಲಸ, ಅದು ಯಾವುದನ್ನು ಕಣ್ಣು ಕೆಲಸ ಮಾಡಲ್ಲ ಅಂತ ಹೇಳ್ತೀವಿ. ಕಣ್ಣಿದಲ್ಲ ರೀ ಅಂತ ಹೇಳ್ತೀವಿ. ಕಣ್ಣಿದ್ರನ್ನೋದು ಕೆಲಸ ಮಾಡೋದಿಲ್ಲ. ಸೊ ಕಣ್ಣು ಅಂತ ನಾವು ಹೇಳುವಂಥ ಒಂದು ಸ್ಟ್ರಕ್ಚರ್, ಫಿಸಿಕಲ್ ಸ್ಟ್ರಕ್ಚರ್, ಅದು ಒಳಗೆ ನೋಡುವ ಶಕ್ತಿ ಅಂತ ಇದೆ. ಇದುವೂ ಜಡವೇ. ಇಲ್ಲಿ ಇದು ಎರಡೂ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ಜೀವ ಇರಬೇಕು. ಆ ಜೀವಕ್ಕೆ ಆ ಜೀವತ್ವವನ್ನು ಕೊಟ್ಟು ಉಳಿಸೋರು ಮುಖ್ಯಪ್ರಾಣ. ಭಗವಂತನ ಅನುಜ್ಞೆಯಿಂದ ಭಗವಂತ ಅವರಲ್ಲಿ ನಿಂತು ಅದನ್ನು ಮಾಡ್ತಾನೆ. ಸೊ ಇದನ್ನು ಬಳಸುವನು ಯಾರು? ಕಣ್ಣು ಗೋಳಕ ಆಗಲಿ, ಕಣ್ಣು ಇಂದ್ರಿಯ ಆಗಲಿ, ಅದು ಜಡ. ಅಲ್ಲಿ ಚೈತನ್ಯ ಜೀವ ಇರಬೇಕು. ಸೊ ಜೀವ ಇದನ್ನು ಬಳಸ್ತಾನೆ. ಅಂದರೆ ಈ ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲವೂ ಎಲ್ಲವೂ ಒಂದು ಟೂಲ್ಸ್ ಥರ. ಈ ಟೂಲ್ಸನ್ನು ಬಳಸುವವನು ಜೀವ. ಆ ಜೀವಕ್ಕೆ ಪ್ರಾಣಶಕ್ತಿಯನ್ನು ಕೊಟ್ಟು ಅದು ಜೀವ ಕೊಡೋದಿಲ್ಲ. ನಮ್ಮ ಕೈಲಿಲ್ಲ ಪ್ರಾಣಶಕ್ತಿ ಎಂಬುದು, ಬದುಕೋದು ಎಂಬುದು ನಮ್ಮ ಕೈಲಿಲ್ಲ. ಆ ಜೀವನವನ್ನು ಮಾಡಿಸೋದು ಆ ಒಂದು ಮುಖ್ಯ ಪ್ರಾಣ ಬೇಕು. ಸೊ ಇದಕ್ಕೆ ಒಂದೊಂದಕ್ಕೇನೋ ದೇವತೆಗಳು ಹೇಳ್ತೀವಿ. ಕಣ್ಣಿಗೆ ಸೂರ್ಯ ಅಂತ ಹೇಳ್ತೀವಿ, ಕಿವಿಗೆ ಚಂದ್ರ, ದಿಕ್ ದೇವತೆಗಳು ಅಂತ ಹೇಳ್ತೀವಿ, ಬಾಯಿಗೆ ಅಗ್ನಿ ಇತ್ಯಾದಿ ನಾವು ಹೇಳ್ತೀವಿ, ಮೂಗಿಗೆ ಅಶ್ವಿನಿ ದೇವ. ಒಂದೊಂದಕ್ಕೇನೋ ಒಂದೊಂದು ದೇವತೆಗಳನ್ನು ಇಟ್ಟಿದ್ದಾನೆ, ದೈತ್ಯರನ್ನು ಇಟ್ಟಿದ್ದಾನೆ ದೇವರು. ಸೊ ಇಷ್ಟು ದೇವತೆಗಳು, ದೈತ್ಯರಿಗಿಂತ ದೇವತೆಗಳು ಶ್ರೇಷ್ಠರು ನಮಗೆ ಗೊತ್ತು. ಈ ದೇವತೆಗಳು ಇದ್ದಾರೆ, ನವಕೋಟಿ ದೇವತೆಗಳು ಇದ್ದಾರೆ. ತತ್ವಾಭಿಮಾನಿ ದೇವತೆಗಳಿರಲಿ, ತತ್ವಾಭಿಮಾನಿ ದೇವತೆಗಳು ಮುಖ್ಯ ಕಕ್ಷದಲ್ಲಿ ಬರೋರಿರಲಿ, ಅವರಲ್ಲಿ ಯಾರು ಶ್ರೇಷ್ಠ? ನಾವು ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ಆಗತ್ತಾ? ಶ್ರೇಷ್ಠ ಯಾರು? ಇದಕ್ಕೆ ದೇವತೆಗಳಿಗೆ ಗೊತ್ತಿಲ್ಲ ಅಂತಿಲ್ಲ, ಎಲ್ಲರಿಗೇನೂ ಗೊತ್ತು. ಅವರಿಗೆ ಪರಿಪೂರ್ಣ ಅವರವರ ಸ್ವರೂಪಕ್ಕೆ ತಕ್ಕಂಥ ಜ್ಞಾನ ಇದ್ದ ಕಾರಣದಿಂದಲೇ ದೇವರ ದರ್ಶನ ಆಯಿತು. ದೇವರನ್ನು ಸರಿಯಾಗಿ ತಿಳಿದ ಕಾರಣದಿಂದ ಎಲ್ಲ ದೇವತೆ, ಇಂದ್ರ, ಚಂದ್ರ, ಬುಧ, ಯಾರ್ಯಾರು ಎಲ್ಲರೂ ತಗೊಳ್ಳಿ, ರುದ್ರ, ಗರುಡ, ಶೇಷ ಎಲ್ಲರೂ ತಗೊಳ್ಳಿ, ಇವರು ಎಲ್ಲರೂ ಸರಿಯಾಗಿ ದೇವರನ್ನು ತಿಳಿದು ಆ ಅಪರೋಕ್ಷವನ್ನು ಪಡೆದು, ಅಪರೋಕ್ಷ ಆದ ಮೇಲೆ ಅನೇಕ ಕಲ್ಪಗಳು ಬ್ರಹ್ಮಕಲ್ಪ ಸಾಧನೆಗಳನ್ನು ಮಾಡಿದ್ದಾರೆ. ಮಾಡಿ ಆ ಪದವಿಯನ್ನು, ಆ ಗರುಡ, ಶೇಷ ಎಲ್ಲ ಪೋಸ್ಟು, ಆ ಪದವಿಯನ್ನು ಪಡೆದಿದ್ದಾರೆ. ಅವರು ಎಲ್ಲರಿಗೇನು ಗೊತ್ತು. ಇದ್ರನ್ನು ಜನಗಳಿಗೆ ತೋರಿಸಬೇಕು. ಅದಕ್ಕೆ ಸೃಷ್ಟಿಯ ಆರಂಭದಲ್ಲಿ ಈ ಒಂದು ಇನ್ಸಿಡೆಂಟ್ ಅದನ್ನು ತೋರಿಸ್ತಾರೆ ಅವರು. ಏನು, ಯಾರು ಶ್ರೇಷ್ಠರು ಅಂತ. ಅವಾಗೇನಾಯಿತು ಅಂದರೆ, ಇದು ಉಪನಿಷದ್ದುಗಳಲ್ಲಿ ಬಂದ ವಿಷಯಗಳು. ಈ ಒಂದು ಛಾಂದೋಗ್ಯ, ಬೃಹದಾರಣ್ಯಕ ಉಪನಿಷತ್ತು ಮತ್ತು ಷಟ್ಪ್ರಶ್ನ ಇತ್ಯಾದಿ ಉಪನಿಷದ್ದುಗಳಲ್ಲಿ ಬಂದ ವಿಷಯ, ಪ್ರಾಣಶಕ್ತಿಯ ಮುಖ್ಯ ಪ್ರಾಣರ ಮಹತ್ವವನ್ನು ಉಪನಿಷತ್ತುಗಳು ಕೊಂಡಾಡುತ್ತೆ. ಸೊ ಅಲ್ಲಿ ಅವರನ್ನು ಹೇಳ್ತಾರೆ, ಚತುರ್ಮುಖ ಬ್ರಹ್ಮ
ಆ ಒಂದು ದೇಹವನ್ನು ನಿರ್ಮಾಣ ಮಾಡ್ತಾರೆ. ದೇಹ ಅಂಬೋದು ಜಡ, ಜಡವಾದ ಪಂಚಭೂತದ ಆ ಒಂದು ಸೂಕ್ಷ್ಮ ಅಂಶದಿಂದ ದೇಹವನ್ನು ನಿರ್ಮಾಣ ಮಾಡಿ 24 ತತ್ವ ಇದ್ದೇ ಇರತ್ತಲ್ಲಿ ಅದು ನಿರ್ಮಾಣ ಮಾಡಿ ಕೊಟ್ಟಾಗ ದೇವತೆಗಳಿಗೆ ತಮ್ಮ ಸಾಧನೆ ಮಾಡಲಿಕ್ಕೆ ತುಂಬ ಅನುಕೂಲ ಆಯಿತು, ತುಂಬ ಇಷ್ಟಪಟ್ಟರಂತೆ. ಯಾಕೆಂದರೆ ಮನುಷ್ಯ ದೇಹದಲ್ಲಿ ಮಾತ್ರವೇ ಎಲ್ಲ ದೇವರನ್ನು ತಿಳಿಯುವ ಶಕ್ತಿ ಇದೆ. ಸೊ ಒಬ್ಬೊಬ್ಬರು ಒಂದೊಂದು ಆ ಒಂದು ಕಣ್ಣಿಗೆ ಸೂರ್ಯ ಇತ್ಯಾದಿ ಎಲ್ಲರೂ ಹೋಗಿ ಆ ದೇಹದಲ್ಲಿ ಸೇರಿದ್ರಂತೆ. ಆವಾಗೆ ಒಂದು ಈ ದೇಹಕ್ಕೆ ಯಾರು ಇದ್ದಾಗೆ ಆ ಒಂದು ಜೀವನ ಇದೆ, ಲೈಫ್ ಇದೆ, ಯಾರು ಹೋದಾಗ ಜೀವತ್ವ ಹೋಗತ್ತ, ಪ್ರಾಣ ಬರತ್ತ ಪ್ರಾಣ ಹೋಗತ್ತ ಯಾರ ಮೂಲಕವಾಗಿ ಅಂತ ಅಂತ ಅದು ಒಂದು ತೋರಿಸಿದ್ರು ಅಂತ. ಸೊ ಏನಾಯಿತು, ಕರ್ಣಾಭಿಮಾನಿಗಳು ಅಂದರೆ ಆಯಾ ಇಂದ್ರಿಯಕ್ಕೆ ಇರುವಂಥ ಅಭಿಮಾನಿ ದೇವತೆಗಳು ಒಬ್ಬೊಬ್ಬರಾಗೆ ಹೊರಗೆ ಹೋಗಲಿಕ್ಕೆ ಶುರು ಮಾಡಿದರು. ಉಳಿದವರೆಲ್ಲ ಇದ್ದರು, ಪ್ರಾಣದೇವರಂತೂ ಪೂರ್ತಿಯಾಗಿದ್ದರು. ಏನಾಯಿತು, ಕರ್ಣಾಭಿಮಾನಿಗಳು ಯಾರವರು, ದೈತ್ಯರು ಇದ್ದಾರೆ, ದೇವತೆಗಳು ಇದ್ದಾರೆ. ದೇವತೆಗಳನ್ನು ಇಲ್ಲಿ ಹೇಳ್ತಾ ಇದ್ದ, ಸುರರು ದೇಹವ ಬಿಡಲು, ಈ ನಿರ್ಮಾಣ ಮಾಡಿದ ಈ ಒಂದು ಮನುಷ್ಯ ದೇಹವನ್ನು ಬಿಟ್ರಂತ ಬಿಡಲು. ಕಣ್ಣಿನ ಅಭಿಮಾನಿ ಹೋದಾಗ ಕಣ್ಣು ಕೆಲಸ ಮಾಡಿಲ್ಲ, ಬದುಕಿಯೇ ಇದ್ದಾನೆ, ಕಣ್ಣು ಕೆಲಸ ಮಾಡೋದಿಲ್ಲ. ನಮಗೇನೋ ಆಗತ್ತಲ್ಲ, ಕಣ್ಣು ಮುಂದೆ ಇದ್ರೂ ಕಣ್ಣು ಕಾಣೋದಿಲ್ಲ, ಆ ವಸ್ತು ಕಾಣೋದಿಲ್ಲ, ಕೆಲವರಿಗೆ ನಿಜವಾಗಿ ಏನು ಕಾಣೋದಿಲ್ಲ. ಸೊ ಅನೇಕ ರೀತಿಯಾಗಿ ಕಣ್ಣಿನ ಇದು ಇರುತ್ತೆ ನಮಗೆ ಪೂರ್ವಕರ್ಮಕ್ಕನುಗುಣವಾಗಿ. ಸೊ ಕಣ್ಣು ಹೋದಾಗ ಕಣ್ಣಿನ ಅಭಿಮಾನಿ ದೇವತೆ ಹೋದಾಗ ಅವನಿಗೆ ಕಣ್ಣು ಕಾಣಿಸಿಲ್ಲ, ಕಣ್ಣು ಕೆಲಸ ಮಾಡಿಲ್ಲ, ಪ್ರಾಣಶಕ್ತಿ ಇತ್ತು. ಸೊ ಅವನಿಗೆ ಏನಂದರು ಬಿಡಲು, ಕುರುಡ ಅಂತ ಹೇಳ್ತೀವಿ. ಅವನು ಕುರುಡ ರೀ, ಕಣ್ಣಿದ್ದರೂ ಕುರುಡ ಅಂತ ಹೇಳ್ತೀವಿ. ಕುರುಡ ಅಂತ ಹೇಳಿದ್ರು ಹೊರತು ಅವನಿಗೆ ಪ್ರಾಣಶಕ್ತಿ ಹೋಗಿಲ್ಲ, ಅವನು ಬದುಕಿನೇ ಇದ್ದಾನೆ. ಬದುಕೋದು ಆ ಒಂದು ಪ್ರಾಣಶಕ್ತಿ ಇತ್ತು, ಜೀವಂತನಾಗೇ ಇದ್ದಾನೆ ಅವನು. ಹಾಗೇ ಆಮೇಲೆ ಕುರುಡ ಕುರುಡ ಅಂತಂದರು, ಕುರುಡನಾಗಿದ್ದನು ಅವನು ಸಾಧನವನ್ನು ಮಾಡೋಕ್ಕಾಗತ್ತೆ. ಕುರುಡ ಅಂದ ಮಾತ್ರಕ್ಕೆ ಸಾಧನೆ ಆಗೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಸಾಧನೆ ಆಗತ್ತೆ. ಆಮೇಲೆ ಕಣ್ಣಿನ ದೇವತೆಗಳು, ದಿಕ್ಕಭಿಮಾನಿ ದೇವತೆಗಳು, ಚಂದ್ರ ಇವನು ಹೋದ. ಹೋದಾಗ ಏನಾಯಿತು, ಪ್ರಾಣ ಹೋಗಿಲ್ಲ, ಕಿವುಡ 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 ಅಂದರು ಅಷ್ಟೇ. ಆಮೇಲೆ ಬಾಯಿಯ ದೇವತೆ ಅಗ್ನಿ, ಅಗ್ನಿ ಶಕ್ತಿ ಹೋಯಿತು ಅಂದರೆ ಅವನಿಗೆ ಮಾತನಾಡಲಿಕ್ಕೆ ಆಗಿಲ್ಲ, ಮೂಕ ಅಂತ ಹೇಳಿದರು. ಸೊ ಹೀಗೆ ಒಂದೊಂದು ಒಂದೊಂದು ಇಂದ್ರಿಯ ಹೋದಾಗ ಒಂದೊಂದು ಹೇಳಿದರು, ಮೂಕನೆಂದೆನಿಸುವ. ಆದರೆ ಮುಖ್ಯ ಪ್ರಾಣರು ಕೊನೆಯಲ್ಲಿ ಆ ದೇಹವನ್ನು ಬಿಟ್ಟಿಲ್ಲ, ಬಿಡಬೇಕು ಅಂತ ಪ್ರಯತ್ನ ಮಾಡಿದಾಗ ಎಲ್ಲವೂ ಹೋಯಿತು, ಆಲ್ಮೋಸ್ಟ್ ಎವ್ರಿಥಿಂಗ್ ಶಟ್. ಏನು ಅದು, ಏನೋ ಏನಾಗತ್ತೆ, ಅದು ಪರಮ ಮುಖ್ಯ ಪ್ರಾಣ, ಪರಮ ಶ್ರೇಷ್ಠನಾದ ಪರ. ಯಾಕೆ ಇಲ್ಲಿ ಮುಖ್ಯ ಪ್ರಾಣ ಅಂತ ಮಾತ್ರ ಹೇಳದೆ, ಪ್ರಾಣ ಅಂದರೆ ಆ ಪ್ರಾಣ ಅಂಬೋದು ದೇವತೆಗಳಿಗೆ ಏನೂ ಬರುತ್ತೆ, ಉಪಪ್ರಾಣರು ಇತ್ಯಾದಿ ಇದ್ದಾರೆ. ಮುಖ್ಯ ಪ್ರಾಣ ಅಂದರೆ ನಮ್ಮ ಮುಖ್ಯವಾಗಿರುವಂಥ ಮುಖ್ಯಪ್ರಾಣ ದೇವರು ಹನುಮ ಭೀಮ ಮಧ್ವ ಅವರ ಮೂಲ ರೂಪ. ಮೂಲ ರೂಪಕ್ಕೇನು ಅವತಾರ ರೂಪಕ್ಕೇನು ವ್ಯತ್ಯಾಸವೇ ಇಲ್ಲ. ಇಲ್ಲಿ ಪರಮ ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ಬರೀ ಮುಖ್ಯ ಪ್ರಾಣ ಅಲ್ಲ, ಮುಖ್ಯ ಪ್ರಾಣ ಎಲ್ಲಿ ಎಲ್ಲಿ ಮುಖ್ಯ ಪ್ರಾಣರು ಇದ್ದಾರೋ ಅವರು ಒಂದು ಪ್ರತಿಮೆ ಹಾಗೆ. ಮುಖ್ಯ ಪ್ರಾಣರು ಇರೋ ಜಾಗೆಯಲ್ಲಿ ಭಗವಂತ ಇದ್ದೇ ಇರ್ತಾನೆ, ಭಗವಂತ ಇಲ್ಲದೆ ಏನೂ ಇಲ್ಲ, ವಿಶೇಷವಾಗಿ ಇರ್ತಾನಲ್ಲಿ ಇದ್ದು ಆ ಜೀವವನ್ನು ಆ ಬದುಕುವಂತೆ ಮಾಡ್ತಾನೆ. ಸೊ ಅದಕ್ಕೆ ಪರಮ ಮುಖ್ಯ ಪ್ರಾಣ, ದೇವರು ಸಹಿತ ದೇವರ ವಾಯುವಾಹನ ಯಾವಾಗಲೂ ದೇವರು ಅವನಲ್ಲಿ ವಿಶೇಷವಾಗಿ ಇರ್ತಾನೆ. ಸೊ ಪರಮ ಮುಖ್ಯ ಪ್ರಾಣ ಹೋದಾಗ ಏನಾಯಿತು, ತೊಲಗಲ ಆ ದೇಹವನ್ನು ತ್ಯಾಗ ಮಾಡಿದಾಗ ದೇಹವನ್ನು ಅದನ್ನು ಏನು ಅಂತ ಹೇಳ್ತಾರೆ, ಕಿವುಡ ಕುರುಡ ಅಂತ ಹೇಳೋದಿಲ್ಲ, ಪ್ರಾಣ ಇಲ್ಲ ಅಂತ ಅವನೇನು ಹೆಣ, ಅದು ಪೆಣವೆಂದು ಹೇಳುವರು, ಅರಿತು ದೇಹವನ್ನು ತೊಲಗಲ ಆ ದೇಹವನ್ನು ಅರಿತು, ಓ ಪ್ರಾಣ ಇಲ್ಲ, ಇದು ಇಟ್ಟಾಗಿಬಿಡ್ತ, ಅವರು ಇವರು ಇಲ್ಲ, ಹೋಗಿ ಅದನ್ನು ಅಂತಿಮ ಕ್ರಿಯೆ ಮಾಡಬೇಕಷ್ಟೇ. ಸೊ ಪ್ರಾಣದೇವರು ಇದ್ದಾಗೆ ಬದುಕು ಎಂಬುದೇ ಇದೆ ಅಷ್ಟು. ಅದಕ್ಕೆ ಹೇಳ್ತಾ ಪಿಣವೆಂದು ಪೇಳುವರು. ಸೊ ತಿರುಗಾಯ ಮಾಡಿದರು, ತಿರುಗಾಯ ಏನು ಮಾಡಿದರು, ಸರಿ ಒಂದಕ್ಕೆ ಮಾತ್ರ ಅವನು
ಇದ್ರಾಯ್ತಾ, ಇನ್ನೊಂದು ಮಾಡಿದ್ದು ಸರಿ ಒಬ್ಬೊಬ್ಬರಾಗಿ ತಿರ್ಗಾ ಬನ್ನಿ ಅಂತ ಹೇಳಿದ್ದು. ಪ್ರಾಣದೇವರು ಹೋದ್ರೆ ಅದು ಹೆಣ ಆಯಿತು. ಆಮೇಲೆ ಒಂದೊಂದು ದೇವತೆಗಳು ಪ್ರವೇಶ ಮಾಡಿದರು. ಪ್ರವೇಶ ಮಾಡಿದರೆ ಏನಾಯಿತು, ಕಣ್ಣು ಕಾಣಲಿಕ್ಕೆ ಶುರು ಮಾಡಿತ್ತಾ? ಇಲ್ಲ, ಅಲ್ಲಿ ಜೀವವೇ ಇಲ್ಲ. ಸೂರ್ಯ, ಚಂದ್ರ, ಅಗ್ನಿ ಇವರು ಒಳಗೆ ಹೋದಾಗ ಏನೂ ಕೆಲಸ ಮಾಡಲಿ, ಯಾಕಂದರೆ ಪ್ರಾಣದೇವರು. ಆಮೇಲೆ ಪ್ರಾಣದೇವರು ಬಂದಾಗೆ ಬದುಕು ಬಂತು. ಸೊ ಯಾ ಪ್ರಾಣದೇವರು ಹೋದರೆ ಬದುಕಿರೋದಿಲ್ಲ, ಪ್ರಾಣದೇವರು ಬಂದಾಗೆ ಬದುಕಲಿಕ್ಕಾಗತ್ತೆ. ಸೊ ವೆರಿ ಒಂದು ಏನೇ ಸಾಧನೆ ಏನೇ ಮಾಡಬೇಕಂದ್ರೂ ಶ್ವಾಸ ಅಂದರೆ ಶ್ವಾಸ ಅಂತ ಮುಖ್ಯ ಪ್ರಾಣ, ಆ ಒಂದು ಲೈಫ್ ಫೋರ್ಸ್ ಅಂತ ಹೇಳ್ತೀವಿ. ಲೈಫ್ ಫೋರ್ಸ್ ಅಂದರೆ ಬದುಕಿರೋದು ಮಾತ್ರ ಅಲ್ಲ, ಜೀವ ಎಲ್ಲಿ ಈ ದೇಹವನ್ನು ಬಿಟ್ಟು ಜೀವ ಹೋದಾಗ ಆ ಜೀವ ಇದೆಲ್ಲ, ಜೀವ ಬದುಕಿಯೇ ಇರುತ್ತೆ ಅಲ್ಲಿಗೆ. ಅದಕ್ಕೆ ಲಿಂಗ ದೇಹ, ಅನಿರುದ್ಧ ದೇಹ ಅಂತ ಈ ಥರ ಯಾತನಾ ದೇಹ, ಇಲ್ಲಿಂದ ಸ್ವರ್ಗಕ್ಕೆ ನರಕಕ್ಕೆ ಹೋಗೋದು, ಅಲ್ಲೆಲ್ಲ ತಿರುಗಾಡೋದು, ತಿರುಗಾ ಬಂದು ಹುಟ್ಟೋದು. ಸೊ ಅದು ಬದುಕಿಯೇ ಇರಬೇಕು. ಅದಕ್ಕೆ ಜೀವತ್ವವನ್ನು ಕೊಡುವವರು. ಸೊ ಏನಾಗತ್ತೆ, ಇದೆ ನಮ್ಮ ಜೀವಕ್ಕೆ ಸಂಸಾರದಲ್ಲಿ ಜೀವತ್ವ ಕೊಟ್ಟು ಅನೇಕ ಯೋನಿಗಳಲ್ಲಿ ಕರ್ಕೊಂಡು ಹೋಗೋದು ಎಲ್ಲವೂ ಬಿಡೋದೇ ಇಲ್ಲ ಪ್ರಾಣದೇವರು. ಪ್ರಾಣದೇವರು ಬಿಡೋದಿಲ್ಲ, ಪರಮ ಮುಖ್ಯ ಪ್ರಾಣ ದೇವರು ಪ್ರಾಣದೇವರು ಬಿಡೋದೇ ಇಲ್ಲ. ಸೊ ಅವ್ರು ಇರ್ತಾರೆ ಅಂದರೆ ನಾಲ್ಕು ದೇಹಗಳಲ್ಲಿನೂ, ಅಂದರೆ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಇವಾಗಿರುವಂಥ ಸ್ಥೂಲ ದೇಹ. ಸ್ಥೂಲ ದೇಹ ಮನುಷ್ಯನಾಗಿ ಹುಟ್ಟಬೋದು, ಕ್ರಿಮಿ ಕೀಟ ಒಂದು ವೃಕ್ಷ ಹೇಗೆ ಬೇಕಾದ್ರೂ ಹುಟ್ಟಬೋದು ನಾವು. ಅದು ಬದುಕಬೇಕಂದ್ರೆ ಮುಖ್ಯ ಪ್ರಾಣ ಬೇಕು. ಸೊ ಆದ ಕಾರಣದಿಂದ ನಮಗೆ ಆ ಒಂದು ಅವರ ಉಪಕಾರದ ಸ್ಮರಣೆ. ನಾವು ನಿಂತಿದ್ದೀವಿ ಮುಖ್ಯ ಪ್ರಾಣರಿಂದ, ಕೂತಿದ್ದೀವಿ, ಮಾತನಾಡ್ತೀವಿ, ನೋಡ್ತೀವಿ, ಎಲ್ಲವೂ ಮುಖ್ಯ ಪ್ರಾಣ ಬೇಕು ಅಂಬೋದನ್ನು ಇಲ್ಲಿ ತಿಳಿಸಿ ಅವರು ಮಾಡುವಂಥ ಉಪಕಾರ. ಸೊ ಯಾರು ಮಾಡಿಸ್ತಾರೋ ಮುಖ್ಯ ಪ್ರಾಣರೇ ಮಾಡಿಸ್ತಾರೆ. ಮುಖ್ಯ ಪ್ರಾಣರಲ್ಲಿ ಪರಮ ದೇವರು ಲಕ್ಷ್ಮೀನಾರಾಯಣ ಕೂತು ಮಾಡಿಸ್ತಾರೆ ಅಂತ ಮುಖ್ಯ ಪ್ರಾಣರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂಬಲ್ಲಿ ಕೃಷ್ಣ ಅರ್ಪಣಮಸ್ತು.